ನಮಸ್ಕಾರ. ಕೃಷ್ಣನ ಕಂಡೀರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಕೃಷ್ಣ ಎಂದರೆ ಎಲ್ಲರೂ ಬಯಸುವಂತಹ ಸ್ನೇಹಿತ. ಕೃಷ್ಣ ಎಂದರೆ ಎಲ್ಲ ತಾಯಂದಿರು ಬಯಸುವಂಥ ತುಂಟ ಮಗು. ಕೃಷ್ಣ ಎಂದರೆ ಎಲ್ಲರನ್ನು ಕೂಡ ಸಮ್ಮೋಹನಗೊಳಿಸುವಂಥ ಪವಾಡ ಪುರುಷ. ಕೃಷ್ಣ ಎಂದರೆ ಎಲ್ಲರಿಗೂ ಬೇಕಾಗಿರುವಂತಹ ಶಕ್ತಿಯನ್ನು ತುಂಬುವಂತಹ ಸ್ಫೂರ್ತಿಯನ್ನು ನೀಡುವಂತಹ ಭಗವಂತ. ನಮಗೆ ಕೃಷ್ಣನ ಬಗ್ಗೆ ಗೊತ್ತಿರುವಂಥದ್ದು ಅತ್ಯಲ್ಪ. ಆದರೆ ಕೃಷ್ಣ ನೀಡಿದಂಥ ಅನುಗ್ರಹ, ಮಾಡಿದಂಥ ಆಶೀರ್ವಾದ, ಆತನ ಕೃಪೆ ಮಾತ್ರ ಅಜರಾಮರ. ಅಂತಹ ಕೃಷ್ಣನನ್ನು ಸ್ಮರಿಸುವಂಥ, ಆರಾಧಿಸುವಂಥ, ಆತನ ಒಂದು ಕೃಪೆಗೆ ಪಾತ್ರವಾಗುವಂಥ ಈ ದಿನದಲ್ಲಿ, ಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ಸಂಚಯಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕೃಷ್ಣ ನಮಗೆಷ್ಟು ಗೊತ್ತು? ಆತ ಬೆಣ್ಣೆ ಕಳ್ಳ ಅಂತ ಕೇಳಿದ್ದೇವೆ. ಮಹಾಭಾರತದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದಂತಹ ಪವಾಡ ಪುರುಷ ಅಂತ ಕೂಡ ಕೇಳಿದ್ದೇವೆ. ಕೃಷ್ಣ ಒಂದು ರೀತಿಯಲ್ಲಿ ನಮ್ಮೊಳಗಿರುವಂತಹ ಒಂದು ಶಕ್ತಿ ಅಂತ ಕೂಡ ಅರಿತಿದ್ದೇವೆ. ಆದದನ್ನೆಲ್ಲವನ್ನೂ ಬಿಟ್ಟು ಕೂಡ ಕೃಷ್ಣ ಯಾರು? ಎಲ್ಲ ವಿಷಯಗಳನ್ನು ಇವತ್ತು ನಿಮ್ಮ ಮುಂದೆ ಇಡಲಿಕ್ಕೆ, ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ, ಮತ್ತು ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗುವಂಥ ಈ ಕಾಲಘಟ್ಟದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಇಸ್ಕಾನ್ನ ಮಂಗಳೂರು ಕೇಂದ್ರದ ಮುಖ್ಯಸ್ಥರಾಗಿರುವಂಥ ಗುಣಾಕಾರ ರಾಮದಾಸ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹರೇ ಕೃಷ್ಣ. ಗುರುಜಿ, ಇಸ್ಕಾನ್ ಅಂತ ಹೇಳಿದ ಕೂಡಲೇ ಕೃಷ್ಣ, ಕೃಷ್ಣ ಹೇಳಿದ ಕೂಡಲೇ ಇಸ್ಕಾನ್, ಬಹುಶಃ ಪರ್ಯಾಯ ಶಬ್ದಗಳು, ಪರ್ಯಾಯ ಶಕ್ತಿಗಳು, ಪರ್ಯಾಯ ಒಂದು ರೀತಿಯಲ್ಲಿ ನಮಗೆಲ್ಲ ಸ್ಫೂರ್ತಿಯನ್ನು ಕೊಡುವಂಥ ಸಂಕೇತಗಳು. ಹೀಗಿರುವಾಗ ಕೃಷ್ಣ ಅಂತ ಹೇಳಿದ ಕೂಡಲೇ ನಿಮ್ಮೊಳಗಿರುವಂತಹ ಒಂದು ಶಬ್ದ ಏನು ಗುರುಗಳೇ? ಕೃಷ್ಣ ಅಂದಾಗ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ, ಎಲ್ಲ ವೀಕ್ಷಕರಿಗೂ ಪ್ರಥಮವಾಗಿ ನಾನು ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರ್ತೇನೆ. ಕೃಷ್ಣ ಅಂದಾಗ ನಮ್ಮ ಮನಸ್ಸಿನಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ನಮ್ಮನ್ನೆಲ್ಲ ಆಕರ್ಷಣೆ ಮಾಡ್ತಕ್ಕಂತಹ, ನಮ್ಮನ್ನೆಲ್ಲ ಸಮ್ಮೋಹನೆಗೊಳಿಸ್ತಕ್ಕಂತಹ, ನಮ್ಮ ಇಡೀ ಸೃಷ್ಟಿಗೆ ಕಾರಣಕರ್ತನಾದಂತಹ ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಇಡೀ ಸೃಷ್ಟಿಗೆ ಈಶ್ವರನಾದಂತಹ ಕೃಷ್ಣ ಅವನು ಹೇಗಿದ್ದಾನೆ ಅಂದರೆ ಸತ್ ಚಿತ್ ಆನಂದ ಅಂತೆ. ಸತ್ ಚಿತ್ ಆನಂದ ಅಂದರೆ ನಮ್ಮ ಥರ, ನಮ್ಮ ದೇಹದ ಥರ ಕಷ್ಟದಿಂದ ಇರುವಂತಹ ದೇಹ ಅಲ್ಲ ಅವನದ್ದು, ಸಚ್ಚಿದಾನಂದ ವಿಗ್ರಹ. ಮತ್ತು ಅವನೇನು ಕೃಷ್ಣ ಅಂದರೆ ಅನಾದಿರ್ ಆದಿರ್ ಗೋವಿಂದ, ಅವನೆಲ್ಲ ಆದಿಗಳ ಆದಿ, ಸರ್ವ ಕಾರಣ ಕಾರಣಂ, ಎಲ್ಲ ಕಾರಣಕ್ಕೂ ಅವನೇ ಕಾರಣ. ಈ ಒಂದು ಮೂಲ ಪುರುಷ, ದೇವೋತ್ತಮ ಪರಮ ಪುರುಷ, ನಮ್ಮ ನಿಜವಾದ ತಂದೆ. ಪಿತಾಹಂ ಅಸ್ಯ ಜಗತೋ ಮಾತಾ ಧಾತಾ ಪಿತಾಮಹ. ಆ ಪಿತಾಮಹ, ಆ ನಮ್ಮ ಫ್ರೆಂಡ್, ಆ ನಮ್ಮ ಗೆಳೆಯ ಸ್ನೇಹಿತ, ಮತ್ತು ನಮ್ಮನ್ನೆಲ್ಲ ಪ್ರೀತಿ ಮಾಡ್ತಾ ಇರ್ತಕ್ಕಂತಹ ಆ ಭಗವಂತನ ನೆನಪು ನಮ್ಮ ಹೃದಯದಲ್ಲಿ ಆಗ್ತದೆ ಕೃಷ್ಣ ಎನ್ನುವ ಶಬ್ದವನ್ನು ನಾವು ಕೇಳಿದಾಗ. ಗುರುಗಳೇ, ಕೃಷ್ಣ ಅಂತ ತಿಳಿದ ಕೂಡಲೇ ಮಹಾವಿಷ್ಣುವಿನ 8ನೇ ಅವತಾರ ಅಂತ ಹೇಳಿ ನಾವು ತಿಳಿದುಕೊಂಡಿದ್ದೇವೆ. ಕೃಷ್ಣ, ನಾವು ಬಹುಶಃ ಬೇರೆ ದೇವರನ್ನು ನೋಡುವಾಗ ಮತ್ತು ಕೃಷ್ಣನನ್ನು ನೋಡುವಾಗ ಕೃಷ್ಣ ಅಂತ ಹೇಳಿದ ಕೂಡಲೇ ನೀವು ಈಗಾಗಲೇ ಹೇಳಿದ ಹಾಗೆ ಒಬ್ಬ ಸ್ನೇಹಿತನ ಭಾವನೆ ಬರುತ್ತೆ, ನಮ್ಮನ್ನು ರಕ್ಷಿಸುವವ, ನಾವು ಕರೆದ ಕೂಡಲೇ ಬರುವವ ಎನ್ನುವಂಥ ಒಂದು ಫೀಲ್ ಬರುತ್ತೆ. ಇಂಥ ಕಾಲ ಸಂದರ್ಭಗಳಲ್ಲಿ ನೀವು ಕೃಷ್ಣನನ್ನು ಎಷ್ಟೋ ಅನೇಕ ಹೆಸರುಗಳಿಂದ ಕರಿತೀರಿ, ಅರ್ಚಿಸ್ತೀರಿ, ಪೂಜಿಸ್ತೀರಿ. ಇದನ್ನೆಲ್ಲ ನೋಡುವಾಗ ಕೃಷ್ಣನ ಬಗ್ಗೆ ಇರುವಂಥ ನಮಗೆ ಆ ಭ್ರಾತತ್ವ, ಏನು ಬ್ರದರ್ಹುಡ್ ಕೂಡ ಒಂದು ರೀತಿಯಲ್ಲಿ ಇನ್ನಷ್ಟು ಶಕ್ತಿ ಆಗುತ್ತೆ. ಈ ಬಗ್ಗೆ ಏನು ಹೇಳ್ತೀರಿ? ಖಂಡಿತ. ದೇವರ ಬೇರೆ ಬೇರೆ ಅವತಾರಗಳು ಹೇಗೆ ಅಂತ ಹೇಳಿದರೆ, ಯಾವ ಯಾವ ಕಾಲಕ್ಕೆ, ಯಾವ ಯಾವ ಸಮಯಕ್ಕೆ, ಯಾವ ಒಂದು ರಿಕ್ವೈರ್ಮೆಂಟ್ಸ್ ಇದೆ ಅದಕ್ಕೆ ಅನುಗುಣವಾಗಿ ಭಗವಂತ ಅವತಾರವನ್ನು ಎತ್ತಿ ಬರ್ತಾನೆ. ಅದು ಹೇಗೆ ಅಂದರೆ, ಈಗ ನಿಮ್ಮ ಮನೆಯಲ್ಲಿ ಒಂದು ಇಲೆಕ್ಟ್ರಿಕ್ ಬಲ್ಬ್ ಇರ್ಬೋದು, ವಿದ್ಯುತ್ತಿಂದು.
ಆ ಬಲ್ಬ್ ಹಾಕಿದ ತಕ್ಷಣ ನಿಮ್ಮ ರೂಮಿನಲ್ಲಿರಲ್ಲ ವಸ್ತುಗಳು ನಿಮ್ಮ ಕಣ್ಣಿಗೆ ಗೋಚರ ಆಗ್ತದೆ ಅಷ್ಟು ಲೈಟ್ ಅನ್ನು ಆ ಬಲ್ಬ್ ಕೊಡ್ತದೆ ಆ ಬಲ್ಬ್ ಯಾಕೆ ಉರಿತಾ ಇದೆ ಅಂದರೆ ಇದರ ಹಿಂದೆ ಇರತಕ್ಕಂತಹ ವಿದ್ಯುತ್ ನಿರ್ಮಾಣ ಆಗ್ತಕ್ಕಂತಹ ಡೈನಮೋದಿಂದ ಅದು ಬರ್ತಾ ಇದೆ ಹಾಗಂದರೆ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಒಂದು ಬಲ್ಬನ್ನು ಉರಿಸುವಷ್ಟೇ ಶಕ್ತಿ ಇರೋದೋ ಅಲ್ಲ ಅದು ಬೇಕಾದರೆ ದೊಡ್ಡ ಫ್ಯಾಕ್ಟ್ರಿಯನ್ನು ನಡೆಸುವಂತಹ ಶಕ್ತಿಯು ಉತ್ಪಾದನಾ ಕೇಂದ್ರಕ್ಕಿದೆ ಆದರೆ ಆ ನಮ್ಮ ರೂಮಲ್ಲಿ ನಮಗೆ ಬೇಕಾದದ್ದು ಒಂದು ಬಲ್ಬ್ ಮಾತ್ರ ಅದಕ್ಕೆ ಬಲ್ಬನ್ನು ಮಾತ್ರ ನಾವು ಉರಿಸ್ತೀವಿ ಆದರೂ ಅದರ ಹಿಂದೆ ಬಹಳ ಶಕ್ತಿ ಇದ್ರೂ ಹೇಗೆ ಬೇಕೋ ಹಾಗೆ ನಮಗೆ ಬಲ್ಬ್ ಆಗಿ ನಮ್ಮ ರೂಮಲ್ಲಿ ಬರ್ತದೆ ಅದೇ ತರಹ ಕೃಷ್ಣ ಭಗವಂತ ಸೃಷ್ಟಿಕರ್ತನಾದ್ರೂ ಅವನು ನಮಗೆ ದೇಶ ಕಾಲ ಪಾತ್ರಕ್ಕೆ ಅನುಗುಣವಾಗಿ ಅವನು ಅವತಾರವನ್ನೆತ್ತಿ ಬರ್ತಾನೆ ಸೊ ಕೃಷ್ಣನ ವಿಶೇಷ ಏನಂತ ಹೇಳಿದರೆ ಕೃಷ್ಣನು ನೀವು ಹೇಳಿದ ಹಾಗೆ ಸಂಪೂರ್ಣ ಅವತಾರ ಸಂಪೂರ್ಣ ಅವತಾರ ಅಂದರೆ ದೇವರು ಒಂದೊಂದು ಅವತಾರದಲ್ಲಿ ಒಂದೊಂದು ಶಕ್ತಿಗಳನ್ನು ಪ್ರದರ್ಶಿಸಿದ್ದಾನೆ ನಮಗೆಲ್ಲ ಗೊತ್ತು ಈ ದಕ್ಷಿಣ ಕನ್ನಡವನ್ನು ನಾವು ಪರಶುರಾಮನ ಸೃಷ್ಟಿ ಅಂತ ಹೇಳ್ತೇವೆ ಪರಶುರಾಮ ಧರ್ಮವನ್ನು ಸ್ಥಾಪಿಸಲಿಕ್ಕೆ ಇಡೀ ಪ್ರಪಂಚದಲ್ಲಿರತಕ್ಕಂತಹ ಅಧರ್ಮ ಕ್ಷತ್ರಿಯರನ್ನು 21 ಸಾರಿ ವಧೆ ಮಾಡಿದ ರಾಮ ಬಂದ ರಾಮನ ಕಾರ್ಯಗಳನ್ನು ಮುಗಿಸಿದ ನರಸಿಂಹ ಹಿರಣ್ಯಕಶಿಪುವಿನ ಸಂಹಾರ ಮಾಡಿ ಅವನ ಲೀಲೆಯನ್ನು ಸಮಾಪ್ತಿ ಮಾಡಿದ ಹೀಗೆ ಭಗವಂತನ ಬೇರೆ ಬೇರೆ ಅವತಾರಗಳು ಬೇರೆ ಬೇರೆ ಕಾರಣಕ್ಕೋಸ್ಕರ ಬಂದು ಆ ಕಾರಣ ಮುಗಿದ ತಕ್ಷಣ ವಾಪಸ್ ಹೋಗ್ತಾ ಇರ್ತಾರೆ ಅವತಾರ ಅಂದರೆ ಇಳಿದು ಬರುವುದು ಅಂತ ಅರ್ಥ ಇಳಿದು ಬರುವುದು ಅಂದರೆ ಯಾರೋ ಮೇಲೆ ಇದ್ರೇ ಇಳಿದು ಬರೋದಕ್ಕೆ ಸಾಧ್ಯ ಸೊ ಭಗವಂತ ಮೇಲಿಂದ ಕೆಳಗೆ ಇಳಿದು ಬರ್ತಾನಂತೆ ಅದೇ ಅವತಾರ ಈ ಕೃಷ್ಣನ ಅವತಾರದ ವಿಶೇಷ ಏನು ಅಂತ ಹೇಳಿದರೆ ಕೃಷ್ಣ ನೀವು ಹೇಳಿದಾಗೆ ಯಶೋದೆಗೆ ಚಿಕ್ಕ ಮಗುವಾಗಿ ವಾತ್ಸಲ್ಯದ ಒಂದು ರಸವನ್ನು ಕೊಟ್ಟರೆ ಅವನ ಗೆಳೆಯರಿಗೆ ಗೆಳೆತನದ ರಸವನ್ನು ಕೊಟ್ಟರೆ ಗೋಪಿಯರಿಗೆ ಮಾಧುರ್ಯದ ರಸವನ್ನು ಕೊಟ್ಟ ಹಾಗೆ ಪಾಂಡವರಿಗೆ ಶೌರ್ಯದ ರಸವನ್ನು ಕೊಟ್ಟ ಸೊ ಕೃಷ್ಣ ಎಲ್ಲ ರಸಾಮಯ ಎಲ್ಲ ರಸಗಳಿಂದ ಕೂಡಿದಂತಹ ಲೀಲೆಯನ್ನು ಪ್ರದರ್ಶನ ಮಾಡಿ ಯಾಕೆ ಭಗವಂತ ಈ ಲೀಲೆಯನ್ನು ಪ್ರದರ್ಶನ ಮಾಡಿದ ಅಂತ ಹೇಳಿದರೆ ನಾವೆಲ್ಲ ಭಗವದ್ಗೀತೆಯಲ್ಲಿ ಒಂದು ಎರಡು ಶ್ಲೋಕವನ್ನು ತುಂಬ ಸರಿ ಕೇಳಿರ್ಬೋದು ಎಷ್ಟೊಂದು ಕಡೆ ಮನೆಗಳಲ್ಲೂ ಹಾಕಿರ್ತೀವಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಈಗ ಭಗವಂತ ಬರೋದನ್ನು ಎರಡು ಕಾರಣಗಳನ್ನು ಇಲ್ಲಿ ಕೊಡಲಾಗಿದೆ ಒಂದೇನಂತ ಹೇಳಿದರೆ ಧರ್ಮ ಸಂಸ್ಥಾಪನಾರ್ಥಾಯ ಹೇಗೆ ಧರ್ಮ ಸಂಸ್ಥಾಪನಾರ್ಥಾಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ದುಷ್ಕೃತಿಗಳನ್ನು ಕೆಟ್ಟವರನ್ನು ಸಂಹಾರ ಮಾಡಿ ಒಳ್ಳೆಯವರನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಾನೆ ಎರಡನೇದು ಪರಿತ್ರಾಣಾಯ ಸಾಧೂನಾಂ ಆ ರಕ್ಷಣೆಯನ್ನು ಹೇಗೆ ಮಾಡ್ತಾನೆ ಒಂದು ಭಗವಂತ ದೇವರು ಅವರು ಇಲ್ಲೇ ದೇವರು ಇಲ್ಲಿ ಬರಲೇಕು ಅಂತ ಇಲ್ಲ ಸಂಹಾರ ಮಾಡಲಿಕ್ಕೆ ಭಗವಂತನ ಒಂದು ಇಚ್ಛಾ ಮಾತ್ರ ಸಾಕು ದುಷ್ಟರ ಸಂಹಾರ ಮಾಡಲಿಕ್ಕೆ ಆದರೆ ಭಗವಂತ ಯಾಕೆ ಬರ್ತಾನೆ ಅಂದರೆ ಸಜ್ಜನರನ್ನು ಅವನ ಕಡೆಗೆ ಆಕರ್ಷಣೆ ಮಾಡಲಿಕ್ಕೆ ಆಕರ್ಷಣೆ ಮಾಡಲಿಕ್ಕೆ ಈ ಭೂಮಿಗೆ ಇಳಿದು ಬಂದು ಬೇರೆ ಬೇರೆ ಲೀಲೆಗಳನ್ನು ನಮ್ಮ ಎದುರುಗಡೆ ಪ್ರದರ್ಶನ ಭಗವಂತ ಮಾಡಿ ನಮ್ಮ ಕಡೆಗೆ ತನ್ನ ಕಡೆಗೆ ಆಕರ್ಷಣೆ ಮಾಡ್ತಾನೆ ಹಾಗೆ ಗುರುಗಳೇ ಉದ್ದೇಶದಿಂದ ಭಗವಂತ ಅವತಾರ ಎತ್ತಿ ಬರ್ತಾನೆ ಗುರುಗಳೇ ಇವತ್ತು ಕೃಷ್ಣಾಷ್ಟಮಿಯ ದಿವಸ ನಾವು ಜನಸಾಮಾನ್ಯರು ಯಾವ ರೀತಿಯಲ್ಲಿ ದೇವರನ್ನು ಕೃಷ್ಣನನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ ಹೇಗೆ ಮಾಡಬೇಕು ಕ್ರಮಬದ್ಧವಾಗಿ ಹೇಗೆ ಮಾಡಲಿಕ್ಕೆ ನೀವು ಒಂದು ರೀತಿಯ ಮಾರ್ಗದರ್ಶನ ಕೊಡಲಿಕ್ಕೆ ಸಾಧ್ಯ ಉಂಟು ಖಂಡಿತ ನಾನು ಎರಡು ವಿಷಯಗಳನ್ನು ಹೇಳ್ತೀನಿ ಇದರಲ್ಲಿ ಒಂದು ನಮ್ಮ ಭಾವನೆಗಳು ಏನಿರಬೇಕು ಭಗವಂತನಿಗೆ ಪೂಜೆಯನ್ನು ಮಾಡುವಾಗ ಭಗವಂತನ ಆರಾಧನೆಯನ್ನು ಮಾಡುವಾಗ ನಮ್ಮ ಭಾವನೆಗಳೇನಿರಬೇಕು ಎರಡನೇದು ಕೈಂಕರ್ಯಗಳು ಯಾವ್ಯಾವ ಆಚಾರಗಳನ್ನು ಮಾಡಬೇಕು ಅನ್ನೋದು ಇದರಲ್ಲಿ ಎರಡು ಪರಿವಿಧ ಇದೆ ಕೃಷ್ಣನು ಭಗವಂತ ನಮ್ಮನ್ನು ನೋಡಿ ನಮ್ಮ ಹೃದಯದಲ್ಲಿ ಅವನ ಮೇಲೆ ನಮಗೆ ಎಷ್ಟು ಪ್ರೀತಿ ಇದೆ ಎಷ್ಟು ಭಕ್ತಿ ಇದೆ ಅನ್ನೋದು ಅವನು ಪ್ರಥಮವಾಗಿ ನಾವು ಗೊತ್ತಿರಬೇಕಾದಂತಹ ವಿಚಾರ ಒಂದನೆಯದಾಗಿ
ಭಗವಂತನು ನಮ್ಮ ಜೀವನದಲ್ಲಿ ಹೇಗೆ ಪ್ರತಿಯೊಂದನ್ನು ನಮ್ಮ ಜೀವನದಲ್ಲಿ ನಮಗೆ ಕೊಟ್ಟು ನಮ್ಮನ್ನು ಸಲಹಿ ಸಾಕ್ತಾ ಇದ್ದಾನೆ ಅನ್ನೋದನ್ನು ಅರಿತುಕೊಂಡು ಭಗವಂತನ ಲೀಲೆಗಳನ್ನು ಸ್ಮರಣೆ ಮಾಡತಕ್ಕಂತಹ ದಿವಸ ಜನ್ಮಾಷ್ಟಮಿ. ಭಗವಂತನ ಬಾಲಲೀಲೆಗಳು ಅದರಲ್ಲೂ ಹೇಗೆ ಅಂದರೆ ಒಂದು ನಿದರ್ಶನ ಕೊಡ್ತೇನೆ. ಭಗವಂತ ಕೃಷ್ಣ ಸರ್ವಕಾರಣ ಕಾರಣಂ ಅಂತ ಹೇಳಿದ್ದಾರೆ. ಯಸ್ಯಾಜ್ಞೆಯ ಭ್ರಮತಿ ಸಂವೃತ ಕಾಲಚಕ್ರೋ ಅಂತ ಹೇಳಿದ್ದಾರೆ. ಅಂದರೆ ಈ ಕಾಲಚಕ್ರ ಇದೆಯಲ್ಲ, ನಾವು ವಯಸ್ಸಾಗೋದು, ಸಾಯೋದು, ಹೊಸಬ್ರು ಹುಟ್ಟೋದು, ಮತ್ತು ಏನೇನೋ ಇತಿಹಾಸಗಳಾಗೋದು, ಈ ಕಾಲಚಕ್ರ ಎಲ್ಲ ಭಗವಂತನ ಕೈಯೊಳಗಿದೆಯಂತೆ. ತಸ್ಯ ಆಜ್ಞೆಯ ಭ್ರಮತಿ ಸಂವೃತ ಕಾಲಚಕ್ರ ಅಂತ ಭಗವಂತ ಚಿಕ್ಕ ಮಗುವಾಗಿ ಬಂದು ಲೀಲೆಗಳನ್ನು ಮಾಡ್ತಾನೆ. ಎಂಥ ಲೀಲೆ ಮಾಡಿದ್ದ ವೃಂದಾವನದಲ್ಲಿ? ಅವನನ್ನು ಮಕ್ಕಂಚೋರ್ ಅಂತಾರೆ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ನಾವು ಬೆಣ್ಣೆಕಳ್ಳ ಅಂತ ಹೇಳ್ತೇವೆ. ಬಹುಶಃ ಇಡೀ ಪ್ರಪಂಚದಲ್ಲಿ ಒಬ್ಬನನ್ನ ಕಳ್ಳನಾಗಿ ಹೊಗಳೋದು ಅದು ಕೃಷ್ಣನಿರಬೇಕು, ಬೇರೆ ಯಾರು ಇರೋದಿಲ್ಲ. ಅವನೆಂಥ ಕಳ್ಳ ಅಂತ ಹೇಳಿದರೆ ಬೆಣ್ಣೆಯನ್ನು ಕದೀತಾ ಇದ್ದ ಕೃಷ್ಣ. ಬೆಣ್ಣೆಯನ್ನು ಯಾಕೆ ಕದಿಬೇಕು ಕೃಷ್ಣ? ಅವನು ನಂದ ಮಹಾರಾಜನ ಮಗ ಅಲ್ವೇ? ನಂದ ಮಹಾರಾಜ ಎಲ್ಲ ಹಸುಗಳನ್ನು ಎಲ್ಲ ಇರತಕ್ಕಂತಹ ರಾಜ, ಅವನಲ್ಲಿ ಬೇಕಾದಷ್ಟು ಬೆಣ್ಣೆಗಳಿತ್ತು. ಅದು ಯಾಕೆ ಆ ಬೆಣ್ಣೆಯನ್ನು, ಸಾಕಷ್ಟು ಬೆಣ್ಣೆ ಇದ್ದರೂ ಬೆಣ್ಣೆ ಯಾಕೆ ಕದೀತಾ ಇದ್ದ ಕೃಷ್ಣ? ಕೃಷ್ಣ ಹೋಗ್ತಾ ಇದ್ದಂತೆ ಗೋಪಿಕೆಯರ ಮನೆಗೆ. ಎಲ್ಲಿ ಬೆಣ್ಣೆಯನ್ನು ಇಟ್ಟಿರ್ತಾರೆ ಮಡಿಕೆಯಲ್ಲಿ, ಅದನ್ನು ಹತ್ತಿ ಬೆಣ್ಣೆಯನ್ನು ಕದ್ದು ಬೆಣ್ಣೆ ತಿಂದು ಅವನ ಜೊತೆಯಲ್ಲಿರುವ ಎಲ್ಲ ಸ್ನೇಹಿತರಿಗೆ, ಅದು ಕೋತಿಗಳಿರ್ಬೋದು, ಮಂಗಗಳಿರ್ಬೋದು, ಅವರಿಗೆಲ್ಲ ಹಂಚಿ ಸಂತೋಷಪಟ್ಟು ಒಂದು ಪಾರ್ಟಿ ಮಾಡಿ, ಬೆಣ್ಣೆ ಪಾರ್ಟಿ ಮಾಡಿ ಬರ್ತಾ ಇದ್ದಂತೆ. ಹಾಗೆಯೇ ಗೋಪಿಕೆಯರೆಲ್ಲ ಬಂದು ಕೃಷ್ಣನ ತಾಯಿಗೆ ಕಂಪ್ಲೇಂಟ್ ಹೇಳೋರು, ನೋಡಿ ನಿಮ್ಮ ಮಗ ಈ ಥರ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ, ನಮ್ಮ ಬೆಣ್ಣೆ ಎಲ್ಲ ತಿಂತಾ ಇದ್ದಾನೆ. ಯಶೋಧ ಕರೀತಾಳೆ ಕೃಷ್ಣ, ಕೃಷ್ಣ ಬಾಯಿಲಿ. ಕೃಷ್ಣ, ಸರಿ ಅಮ್ಮ ಬಂದೆ, ಏನಾಯಿತು? ನೀನು ಬೆಣ್ಣೆ ಕದ್ದಿದ್ಯಾ ಅವರ ಮನೆಗೆ ಹೋಗಿ? ಇಲ್ಲ ಅಲ್ವೇ ಅಮ್ಮ, ನಾನು ಯಾರು ಬಣ್ಣಲ್ಲಿ ಬೆಣ್ಣೆ ಹಾಕಿ ಕದಿಲಿ? ನಿಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಎಷ್ಟೊಂದು ಬೆಣ್ಣೆ ಇದೆ ಅಲ್ವಾ. ಈ ಥರ ಕೃಷ್ಣ ತುಂಟನಾಗಿ ನಗು ನಗುತ್ತಾ ಉತ್ತರ ಕೊಟ್ಟಾಗ ಯಶೋಧೆಗೆ ಅವನು ಮಾಡಿದ ತಪ್ಪುಗಳೆಲ್ಲ ಮರೆತೋಗ್ತಾ ಇತ್ತಂತೆ. ಈ ಥರ ಕೃಷ್ಣ ಬೇರೆ ಬೇರೆ ಲೀಲೆಗಳನ್ನು ಯಾಕೆ ಮಾಡ್ದ? ಯಾಕೆಂದರೆ ನಮ್ಮನ್ನು ಕೃಷ್ಣನಡೆಗೆ ಆಕರ್ಷಣೆ ಮಾಡಲಿಕ್ಕೆ. ಈ ಒಂದು ಕೃಷ್ಣನ ಲೀಲೆಗಳನ್ನು ಓದ್ತಕ್ಕಂಥದ್ದು, ಕೃಷ್ಣನ ಲೀಲೆಗಳನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಪ್ರಥಮವಾದ ಆಚರಣೆ ಜನ್ಮಾಷ್ಟಮಿಯಂದು. ಎರಡನೇದಾಗಿ ಆಚಾರಕ್ಕೆ ಬಂದರೆ ತಾವು ತಮ್ಮ ತಮ್ಮ ಮನೆಯಲ್ಲಿ ಶ್ರೀಕೃಷ್ಣನ ನಾಮಸ್ಮರಣೆ ಮಾಡ್ಬೋದು. ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮೇವ ಕೇವಲಂ ಕಲೌ ನಾಸ್ತಿಯೇವ 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 ಗತಿರನ್ಯತಾ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹರಿನಾಮ ಸಂಕೀರ್ತನೆಯನ್ನು ಮಾಡಬೇಕು ಕಲಿಯುಗದಲ್ಲಿ ಅಂತ. ಕೃಷ್ಣನಿಗೆ ಸಾವಿರಾರು ನಾಮಗಳಿದೆ, ಆದರೆ ಅತ್ಯಂತ ಸುಲಭವಾದದ್ದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಅಂತಕ್ಕಂತಹ ಷೋಡಶಕಾಂ ನಾಂ ನಾಂ ಕಲಿಕಲ್ಮಶ ನಾಶನಂ, ಅದನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಕೃಷ್ಣನ ನಾಮಸ್ಮರಣೆ ಮಾಡಬೇಕು. ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಕೃಷ್ಣನ ಒಂದು ಚಿತ್ರ ಇರ್ಬೋದು, ಕೃಷ್ಣನ ವಿಗ್ರಹ ಇರ್ಬೋದು, ನೀವು ಆ ದಿವಸ ವಿಶೇಷವಾಗಿ ಭಗವಂತನಿಗೆ ಅಲಂಕರಿಸಿ ಭಗವಂತನಿಗೆ ನೈವೇದ್ಯವನ್ನು ಇಡ್ಬೋದು. ಭಗವಂತನ ನೈವೇದ್ಯ ಇಡಲಿಕ್ಕೆ ಒಬ್ಬರು ಬ್ರಾಹ್ಮಣರೇ ಆಗಬೇಕಾಗಿ ಹುಟ್ಟಬೇಕಾಗಿಲ್ಲ, ಭಕ್ತಿ ಬೇಕು. ಭಗವಂತ ಏನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಅಂದರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅಂದರೆ ನಮ್ಮಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಐಶ್ವರ್ಯವನ್ನು ಭಗವಂತ ಕೇಳಲಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಹೇಗೆ ಕೊಡಬೇಕು ಕೃಷ್ಣನಿಗೆ? ಭಕ್ತ್ಯಾ, ಡಿವೋಷನ್, ಭಕ್ತಿಯಿಂದ ಭಗವಂತನಿಗೆ ಕೊಡಬೇಕಂತೆ. ಹಾಗೆ ನಿಮ್ಮ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ವಿಗ್ರಹ ಇರ್ಬೋದು, ಕೃಷ್ಣನ ಚಿತ್ರಗಳಿರ್ಬೋದು, ಫೋಟೋಗಳಿರ್ಬೋದು, ಭಕ್ತಿಯಿಂದ ಕೃಷ್ಣನ ಮುಂದೆ ಏನಾದರೂ ಒಂದು ಹಣ್ಣೋ ಹೂವೋ ಅಥವಾ ನೀವು ಮಾಡಿದಂತಹ ನೈವೇದ್ಯನೋ ಇಟ್ಟು ಕೈ ಅದರಲ್ಲಿ ಒಂದು ತುಳಸಿ ದಳವನ್ನು ಹಾಕಿ ಭಗವಂತನಿಗೆ ಕೊಯ್, ಭಗವಂತ ಇವತ್ತು ನೀನು ಲೀಲೆಗಳನ್ನು ಆಡಲಿಕ್ಕೆ ಹುಟ್ಟಿದಂತಹ ದಿವಸ, 5000 ವರ್ಷ ಕೆಳಗಲ್ಲಿ ಅವತಾರ ಎತ್ತಿ ಬಂದಿದ್ದೀಯಾ, ನಮ್ಮನ್ನೆಲ್ಲ ಆಕರ್ಷಣೆ ಮಾಡಿದೀಯಾ, ಈ ಒಂದು ನನ್ನ ಭಕ್ತಿಯಿಂದ ನಾನು ಸಲ್ತಕ್ಕಂತಹ
ಈ ಒಂದು ನೈವೇದ್ಯವನ್ನು ಸ್ವೀಕರಿಸುವಂಥ ಮನಸ್ಸಿನ ಭಾವನೆಯಿಂದ ಭಗವಂತನ ಮುಂದೆ ಇಟ್ಟು ಭಗವಂತನ ನಾಮಸ್ಮರಣೆ ಮಾಡಿದರೆ ಸಾಕು, ಭಗವಂತ ಅದನ್ನು ತಗೊಳ್ತಾನೆ. ಹೀಗೆ ಭಗವಂತನಿಗೆ ನೈವೇದ್ಯ ಮಾಡ್ಬೋದು, ಭಗವಂತನ ಶೃಂಗಾರವನ್ನು ಮಾಡ್ಬೋದು, ಭಗವಂತನ ಲೀಲೆಗಳನ್ನು ಸ್ಮರಿಸಬಹುದು, ಭಗವಂತನ ಕೀರ್ತನೆಯನ್ನು ಮಾಡ್ಬೋದು, ಭಗವಂತನ ನಾಮ ಜಪವನ್ನು ಮಾಡ್ಬೋದು. ಈ ಮೂಲಕ ಜನ್ಮಾಷ್ಟಮಿಯು ಬಹಳ ವಿಜೃಂಭಣೆಯಿಂದ ತಮ್ಮ ತಮ್ಮ ಮನೆಯಲ್ಲಿ ಆಚರಿಸ್ಬೋದು. ಇನ್ನೊಂದು, ಇಷ್ಟೆಲ್ಲ ಮಾಡುವಾಗ ನಿಮ್ಮ ಬಂಧು ಬಳಗವನ್ನು ಕರಿಬೋದು, ನಿಮ್ಮ ಸ್ನೇಹಿತರನ್ನು ಕರಿಬೋದು. ಆ ಪ್ರಸಾದ ಭಗವಂತನ ಮುಂದಿಟ್ಟ ನೈವೇದ್ಯ ಪ್ರಸಾದ ಆಗಿ ನಿಮಗೆ ಬರ್ತದೆ, ಅದನ್ನೆಲ್ಲರಿಗೂ ಹಂಚಿ ಖುಷಿ ಪಡ್ಬೋದು. ಕೃಷ್ಣ ಪಾರ್ಟಿ ಮಾಡ್ಬೋದು, ಹೇಗೆ ನ್ಯೂ ಇಯರ್ ಪಾರ್ಟಿ ಮಾಡ್ತಾರೆ, ನೀವು ಕೃಷ್ಣ ಪಾರ್ಟಿ ಮಾಡ್ಬೋದು. ಹೀಗೆ ನಿಮ್ಮ ತಮ್ಮ ತಮ್ಮ ಮನೆಯಲ್ಲಿ ಭಗವಂತನ ಆರಾಧನೆಯನ್ನು ಈ ದಿವಸ ಮಾಡಿದರೆ ಭಗವಂತನಿಗೆ ಅತ್ಯಂತ ಸಂತೃಪ್ತಿ ಕೊಡ್ತಕ್ಕಂತಹ ಒಂದು ವಿಶೇಷ ಗಡಿಗೆ ಅದಾಗ್ತದೆ. ಇನ್ನೊಂದು ಗುರುಜಿ, ಇಸ್ಕಾನಲ್ಲಿ ಕೂಡ ಇಡೀ ರಾಷ್ಟ್ರದಲ್ಲಿ ಇಡೀ ಪ್ರಪಂಚದಲ್ಲಿ ಇವತ್ತು ಬಹಳ ದೊಡ್ಡ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಅಲ್ಲಿ ಹೇಗೆ, ಯಾವ ರೀತಿಯಲ್ಲಿ, ಎಷ್ಟು ಗಂಟೆಗೆ ಮತ್ತು ಏನು ಆಚರಣೆ ಆಗತ್ತೆ ಇವತ್ತು ಅಂತ? ಖಂಡಿತ, ಇಡೀ ವಿಶ್ವದಾದ್ಯಂತ ಇಸ್ಕಾನಿನ 800 ಶಾಖೆಗಳಿದೆ. ಎಲ್ಲ ಕಡೆ ಇವತ್ತು ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾವು ವಿಶೇಷವಾಗಿ ಒಂದೊಂದು ಇಸ್ಕಾನಲ್ಲಿ ಬೇರೆ ಬೇರೆ ಥರದಂತಹ ಕೃಷ್ಣನಿಗೆ ಸೇವೆಗಳು ನಡೆಯುತ್ತೆ. ಇವತ್ತು ನಮ್ಮ ಇಸ್ಕಾನ್ ಮಂಗಳೂರಲ್ಲಿ ನಾವು ಭಗವಂತನಿಗೆ, ಒಂದನೇದಾಗಿ ಬರೋರಿಗೆಲ್ಲ ಭಗವಂತನ ನಾಮಸ್ಮರಣೆ ಮಾಡಿ ದೇವಸ್ಥಾನಗಳಿಗೆ ಬರಲಿಕ್ಕೆ ಹರಿನಾಮ ಮಂಟಪ ಅಂತ ಮಾಡಿದ್ದೇವೆ. ಹರಿನಾಮ ಮಂಟಪ ಅಂದರೆ ಬರೋವರಿಗೆ, ದೇವಸ್ಥಾನಕ್ಕೆ ಬರೋರು ಭಗವಂತನ ನಾಮವನ್ನು 108 ಸಾರಿ ಜಪಿಸಿ ದೇವಸ್ಥಾನದೊಳಗೆ ಬರ್ತಾರೆ. ಆಮೇಲೆ ಭಗವಂತನಿಗೆ ವಿಶೇಷವಾದಂತಹ ಶೃಂಗಾರ, ಭೋಗ, ನೈವೇದ್ಯಗಳು, ಆರತಿಗಳು, ಸಂಗೀತ ಸೇವೆಗಳು ಅನ್ನು ಏರ್ಪಡಿಸಿದ್ದೀವಿ. ಮತ್ತು ಹಾಗೆ ಕೃಷ್ಣ ಹುಟ್ಟಿದ ದಿವಸ ಕೃಷ್ಣ ಚಿಕ್ಕ ಮಗು, ಆ ಚಿಕ್ಕ ಮಗುವನ್ನು ನಾವು ತೊಟ್ಟಿಲಲ್ಲಿಟ್ಟು ಉಯ್ಯಾಲೆ ಮಾಡ್ತೀವಿ. ಹಾಗೆ ಕೃಷ್ಣನ ಬೆಣ್ಣೆ ಕೃಷ್ಣನ ಒಂದು ವಿಗ್ರಹವನ್ನು ನಾವು ತೊಟ್ಟಿಲಲ್ಲಿಟ್ಟು ಉಯ್ಯಾಲೆ ಮಾಡ್ತೀವಿ. ಇವತ್ತು ಬಂದವರಿಗೆಲ್ಲ ಕೃಷ್ಣನ ತೊಟ್ಟಿಲನ್ನು ಸೇವೆ ಮಾಡುವಂತಹ ಒಂದು ಅವಕಾಶ ಕೂಡ ನಮ್ಮ ಇಸ್ಕಾನ್ ಮಂಗಳೂರಲ್ಲಿ ಮಾಡಿದ್ದೇವೆ. ಹಾಗೂ ಯುವಕರಿಗೆ, ಮಕ್ಕಳಿಗೆ ಒಂದು ಖುಷಿ ತರತಕ್ಕಂಥದ್ದು ಕೃಷ್ಣನ ಬಗ್ಗೆ ರಸಪ್ರಶ್ನೆಗಳು. ಕೃಷ್ಣನ ಬಗ್ಗೆ ನಮಗೆಷ್ಟು ಜ್ಞಾನ ಉಂಟು, ನಮಗೆ ಬೇರೆ ಏನೋ ಎಷ್ಟೊಂದು ಜ್ಞಾನಗಳನ್ನು ನಾವು ಪಡಿತೀವಿ ಶಾಲೆಗಳಲ್ಲಿ ಹೋಗಿ, ನ್ಯೂಸ್ ಪೇಪರಲ್ಲಿರ್ಬೋದು, ಟಿ ವಿಯಲ್ಲಿರ್ಬೋದು. ಆ ಕೃಷ್ಣನ ಬಗ್ಗೆ ನಮ್ಮ ಹತ್ರ ಎಷ್ಟು ಜ್ಞಾನ ಉಂಟು ಅಂತ ನಮ್ಮನ್ನು ನಾವು ಪರಿಶೀಲಿಸ್ಕೊಳ್ಳಿಕ್ಕೆ ಕೃಷ್ಣನ ಬಗ್ಗೆ ರಸಪ್ರಶ್ನೆಯ ಒಂದು ಕೌಂಟರ್ ಇದೆ. ಅಲ್ಲಿ ಹೋಗಿ ಜನ ರಸಪ್ರಶ್ನೆಯನ್ನು ಮಾಡಿ ಉತ್ತರ ಹೇಳಿ ಗಿಫ್ಟನ್ನು ತಗೊಂಡು ಹೋಗ್ಬೋದು. ಈ ಥರ ಬೇರೆ ಬೇರೆ ಜನಗಳನ್ನು ಆಕರ್ಷಿಸಿ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸಿಕೆ ಇಸ್ಕಾನ್ ಮಂಗಳೂರಲ್ಲಿ ನಾವು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಆಯೋಜಿಸಿದ್ದೀವಿ, ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀವಿ. ಹಾಗೆ ಬೇರೆ ಬೇರೆ ಎಲ್ಲ ಕಡೆ ಇಸ್ಕಾನ್ಗಳಲ್ಲಿ ಹೀಗೆ ಅಭಿಷೇಕಗಳನ್ನು, ಬೇರೆ ಬೇರೆ ಸೇವೆಗಳನ್ನು ಮಾಡ್ತಾರೆ. ಅದು ಅಲ್ಲದೆ ಇವತ್ತು ರಾತ್ರಿ ಮತ್ತು ನಾಳೆ ರಾತ್ರಿ, ಅಷ್ಟಮಿ 2 ದಿವಸ ಇದೆ ಈ ಸರಿ, ಇವತ್ತು ಸಂಜೆಯಿಂದ ನಾಳೆ ಮಧ್ಯರಾತ್ರಿ ತನಕ, ಹಾಗೆ ನಾವು 2 ದಿವಸ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೇವೆ ನಮ್ಮ ದೇವಸ್ಥಾನದಲ್ಲಿ. ಸೊ ಇವತ್ತು ಸಂಜೆ 8 ಗಂಟೆಗೆ ಅಭಿಷೇಕ ಇರುತ್ತೆ, ನಾಳೆ ಮಧ್ಯರಾತ್ರಿ 12 ಗಂಟೆಗೆ ಮಹಾಭಿಷೇಕ, ಮಹಾಮಂಗಳಾರತಿ, ಮಹಾಪೂಜೆಗಳು ನಡೀತದೆ. ಹೀಗೆ ಎಲ್ಲ ಜನರನ್ನು ಕರೆದು ವಿಶೇಷ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ. ಒಳ್ಳೆ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಈ ಕಾರ್ಯಕ್ರಮ ನೋಡುತ್ತಿರುವಂಥ ಭಕ್ತರಿಗೆ, ಕೃಷ್ಣನ ಆರಾಧಕರಿಗೆ ಮತ್ತು ವೀಕ್ಷಕರಿಗೆ ಏನಾದರೂ ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ. ನಾವಿವತ್ತು, ನಮಗೊಂದು ಗೊತ್ತಿರಬೇಕು, ನಮ್ಮ ಜೀವನದಲ್ಲಿ ನಾವೆಲ್ಲರೂ ಹುಡುಕ್ತಾ ಇರತಕ್ಕಂಥದ್ದು ಒಂದು ವಸ್ತು ಅಂದರೆ ಅದು ಸಂತೋಷ, ಹ್ಯಾಪಿನೆಸ್. ಕಷ್ಟಪಟ್ಟು ದುಡಿತೀವಿ, ದುಡ್ಡು ಸಂಪಾದನೆ ಮಾಡ್ತೀವಿ ಸಂತೋಷಕ್ಕೋಸ್ಕರ, ಸಂಸಾರದಲ್ಲಿರ್ತೀವಿ ಸಂತೋಷಕ್ಕೋಸ್ಕರ, ಟ್ರಾವೆಲ್ ಮಾಡ್ತೀವಿ ಸಂತೋಷಕ್ಕೋಸ್ಕರ, ಹೊಸ ಹೊಸ ಜಾಗಗಳಿಗೆ ಹೋಗ್ತೀವಿ ಸಂತೋಷಕ್ಕೋಸ್ಕರ. ಸಂತೋಷವನ್ನು ಅರಸ್ತಾ ಅರಸ್ತಾ ಅರಸ್ತಾ, ಹೊರಗೆ ಸಂತೋಷನ ಅರಸ್ತಾ ಅರಸ್ತಾ ನಮ್ಮ ಜೀವನವನ್ನು ವ್ಯತೀತ ಮಾಡ್ತಾ ಇರ್ತೇವೆ. ಇದು ತಪ್ಪು ಅಂತಲ್ಲ, ಆದರೆ ಮಾನವನಾಗಿ ಹುಟ್ಟಿದ ಮೇಲೆ ಮಾನವ ಜನುಮ ದೊಡ್ಡದು, ಇದ ಹಾಳು ಮಾಡಿಕೊಳ್ಳಲು ಬೇಡಿರೋ ಹುಚ್ಚಪ್ಪಗಳಿರೋ ಅಂತ ಕನಕದಾಸರು ಹಾಡಿದ್ದಾರೆ. ಮಾನವನಾಗಿ ಹುಟ್ಟಿದ ಮೇಲೆ ನಾವು ನಮ್ಮ ಒಳಗಡೆ ಅಂತರಾಳದಲ್ಲಿರ್ತಕ್ಕಂತಹ ಸಂತೋಷವನ್ನು ಹುಡುಕಬೇಕು. ಆ ಸಂತೋಷವನ್ನು ಕೊಡಲಿಕ್ಕೆ ಆ ಭಗವಂತ ಕೃಷ್ಣನಿಗೆ ಮಾತ್ರ ಸಾಧ್ಯ. ಯಾಕಂದರೆ ಕೃಷ್ಣನಿಂದ ನಮಗೆಲ್ಲ ಸಿಗ್ತದೆ. ಕೃಷ್ಣನ ಜೊತೆ ಸಂಪರ್ಕವನ್ನು, ಯೋಗವನ್ನು ನಾವು ಸಾಧಿಸಬೇಕು. ಅದನ್ನು ಸಾಧಿಸಲಿಕ್ಕೆ ಇವತ್ತು ಒಂದು ಸುದಿನ, ಈ ಜನ್ಮಾಷ್ಟಮಿ, ಈ ಅಷ್ಟಮಿ ತಿಥಿ,
ಕೃಷ್ಣಾಷ್ಟಮಿ ಈ ಒಂದು ಸುದಿನವನ್ನು ಎಲ್ಲರೂ ಸದುಪಯೋಗ ಮಾಡಿಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ ಓಕೆ ಸೊ ದಾಸರೇ ಹೇಳಿದ್ದಾರೆ ಕಷ್ಟ ಬಂದಾಗ ಅಥವಾ ತೊಂದರೆ ಬಂದಾಗ ಕೃಷ್ಣ ಎನ್ನಬಾರದೆ ಅಂತ ಅಂದರೆ ಒಮ್ಮೆ ಕೃಷ್ಣ ಅಂತ ಹೇಳಿದರೆ ಬಹುಶಃ ತಕ್ಷಣಕ್ಕೆ ನಮಗೆ ಸ್ಪಂದಿಸುವಂಥ ನಮ್ಮ ಸಹಾಯಕ್ಕೆ ಧಾವಿಸುವಂಥ ಮತ್ತು ನಮ್ಮ ಕಷ್ಟವನ್ನು ನಿವಾರಿಸುವಂಥ ಭಗವಂತ ಕೃಷ್ಣ ಅಂತೇಳಿ ಆ ಕೃಷ್ಣನ ಅನೇಕ ಲೀಲೆಗಳ ಬಗ್ಗೆ ಆತನ ಅನೇಕ ಅನುಗ್ರಹಗಳ ಬಗ್ಗೆ ಮತ್ತು ಕೃಷ್ಣನ ಬಗ್ಗೆ ಇರುವಂಥ ಸಾಕಷ್ಟು ವಿಚಾರಗಳನ್ನು ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ಸಂಜೆಯಂದು ನಿಮಗೆ ತಿಳಿಸಿರುವಂಥ ಮತ್ತು ಯಾವ ರೀತಿಯಲ್ಲಿ ಕೃಷ್ಣನ ಆರಾಧನೆಯನ್ನು ಇವತ್ತು ಮತ್ತು ನಾಳೆ ಎರಡು ದಿನ ಮಾಡಬಹುದು ಹೇಗೆ ಮಾಡಬಹುದು ಮತ್ತು ಇಸ್ಕಾನಲ್ಲಿ ಹೇಗೆ ಮಾಡಲಾಗ್ತದೆ ಹೀಗೆಲ್ಲ ವಿಚಾರಗಳನ್ನು ಇವತ್ತಿಗೆ ನಮಗೆ ತಿಳಿಸಿಕೊಟ್ಟಿರುವಂತಹ ಇಸ್ಕಾನ್ನ ಮಂಗಳೂರು ಘಟಕದ ಅಥವಾ ಕೇಂದ್ರದ ಮುಖ್ಯಸ್ಥರಾಗಿರುವಂಥ ಗುಣಾಕರ ರಾಮದಾಸ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು ಗುರುಜಿ ನಮಸ್ಕಾರ ನಮಸ್ತೆ ಧನ್ಯವಾದ ಥ್ಯಾಂಕ್ ಯು ಹರೇ ಕೃಷ್ಣ ಧನ್ಯವಾದ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಕೃಷ್ಣನ ಕಂಡಿರ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ